ಒಂದು ವ್ಯಕ್ತಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲ ದೇವ ನನಗೆ ಇದು ಕೊಡು, ದೇವ ನನಗೆ ಅದು ಕೊಡು ಅಂತೇಳಿ ಬರೀ ತನ್ನ ಅಗತ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ತನ್ನ ಅಗತ್ಯಗಳ ಕಡೆ ಗಮನ ಕೊಟ್ಟು ಎಲ್ಲ ಅದರಿಂದ ನನಗೆ ಏನ್ ಪ್ರಯೋಜನ ಆಗ್ತದೆ? ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಿದ್ರೆ ಅದರಿಂದ ನನಗೆ ಏನ್ ಪ್ರಯೋಜನ ಆಗ್ತದೆ? ಯಾರಾದ್ರೂ ನಾನು ಎಲ್ಲಾದ್ರೂ ಒಂದ್ ಕಡೆ ಹೋದ್ರೆ ಅದರಿಂದ ನನಗೆ ಏನ್ ಲಾಭ ಬರ್ತದೆ? ಯಾವಾಗ ಒಂದು ವ್ಯಕ್ತಿ ತನ್ನ ಪ್ರಯೋಜನಗಳ ಬಗ್ಗೆ ತನ್ನ ಅಗತ್ಯಗಳ ಬಗ್ಗೆನೇ ಸದಾಕಾಲ ಆಲೋಚನೆ ಮಾಡ್ತಾ ಇರ್ತಾನೋ, ಸ್ವಾರ್ಥದಿಂದ ಜೀವಿಸ್ತಾ ಇರ್ತಾನೋ, ಸ್ವಯಂ ಕೇಂದ್ರಿತ ಚಿಂತನೆಯನ್ನು ಹೊಂದಿರ್ತಾನೋ, ಸೆಲ್ಫ್ ಸೆಂಟರ್ಡ್ನೆಸ್ ಥಿಂಕಿಂಗ್, ಆ ವ್ಯಕ್ತಿ ಪ್ರಿಯರೇ ಅಹಂಕಾರಿಯಾಗಿರ್ತಾನೆ, ಆತನು ಖಂಡಿತವಾಗಿಯೂ ತನ್ನ ಜೀವನದಲ್ಲಿ ದೇವರು ಇವನು ಯೇಸು ಕ್ರಿಸ್ತರ ಮೂಲಕ ತನ್ನ ಆತ್ಮದಲ್ಲಿ ತಾನು ಏನೆಲ್ಲ ಹೊಂದ್ಕೊಂಡಿದ್ದಾನೋ, ಸಮೃದ್ಧಿಯ ಆರೋಗ್ಯ, ಸಮೃದ್ಧಿಯ ಜೀವಿತ, ಸಕಲ ವಿಧವಾದ ವರದಾನಗಳು, ಅವುಗಳು ಯಾವುದನ್ನು ಕೂಡ ಆ ವ್ಯಕ್ತಿ ಅನುಭವಿಸುತ್ತಿಲ್ಲ. ಬರೀ ಈ ಲೋಕದಲ್ಲಿ ಹಣವೊಂದನ್ನು ಅವನು ಅನುಭವಿಸ್ತಾನೆ, ಹಣವೊಂದನ್ನು ಅನುಭವಿಸ್ತಾನೆ. ಇಲ್ಲಿ ಹಣವನ್ನು ಅನುಭವಿಸ್ಲಿಕ್ಕೆ ಕೂಡ ಸರಿಯಾಗಿ ಆರೋಗ್ಯ ಇರೋದಿಲ್ಲ, ದುಡ್ಡಿರುತ್ತದೆ ಊಟ ತಿನ್ನಕ್ಕಾಗಲ್ಲ, ಆರೋಗ್ಯ ಇರೋದಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ, ಸಮಾಧಾನ ಇರಲ್ಲ, ಯಾವಾಗಲೂ ಸಿಟ್ಟು, ಕೋಪ, ಸಿಡುಕು, ಒಂದಲ್ಲ ಒಂದು ಕೊರತೆಗಳ ಸುರಿಮಳೆಯನ್ನು ಅನುಭವಿಸ್ತಾರೆ. ಹಲೋ, ಥ್ಯಾಂಕ್ ಯು ಜೀಸಸ್.